ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಮತ್ತು ಜ್ಞಾನೇಂದ್ರ ಅವರಿಗೆ ನಾನು ಕೇಳ್ತಕ್ಕಂಥದ್ದು ಇಷ್ಟನೇ, ಕಸ್ತೂರಿ ರಂಗನ್ ವರದಿಯನ್ನು ನೀವು ಒಪ್ಕೊಂಡಿದ್ದೀರ, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ನೀವು ಒಪ್ಪಿಗೆ ಕೊಟ್ಟಿದ್ದೀರಾ? ಇಲ್ಲಿ ಯಾರಿಗೆ, ಇಲ್ಲಿ ಮತದಾರರನ್ನ ಮಂಗನ ಮಾಡೋದಕ್ಕೆ ಹೇಳ್ತಕ್ಕಂಥ ಪ್ರತಿಭಟನೆಗಳು, ರಾಷ್ಟ್ರ ಮಟ್ಟದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ನೀವು ಒಪ್ಪಿಗೆ ಕೊಟ್ಟಿದ್ದೀರಾ? ಮೋದಿ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದೆ. ನಮ್ಮದೇ ಹಿಂದೆ ಸರ್ಕಾರ ಇದ್ದಾಗ ನಾವು ವಿರೋಧ ಮಾಡಿದ್ವಿ. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಸ್ವಲ್ಪ ಸಮಯ ನಾನು ಕೂಡ ಇದ್ದೆ, ಅದನ್ನು ವಿರೋಧ ಮಾಡಿದ್ವಿ. ಅದಕ್ಕೆ ನಾವು ವಿರೋಧ ಮಾಡ್ತಿದ್ದೇವೆ ಅಂತ ಕೇಳ್ತಕ್ಕಂಥ ವರದಿಯನ್ನು ಹೇಳಿದ್ವಿ. ಕಸ್ತೂರಿ ರಂಗನ್ ವರದಿಯನ್ನು ತೀರ್ಥಹಳ್ಳಿಯಲ್ಲಿ ಮತದಾರರ ಮಂಗನ ಮಾಡೋದಕ್ಕೆ ವಿರೋಧ ಮಾಡೋದು, ಮೋದಿ ಗೌರ್ಮೆಂಟ್ ಅಲ್ಲಿ ಒಪ್ಕೊಳ್ಳೋದು. ಅವರು ವಿರೋಧ ಮಾಡೋದಿದ್ರೆ ಮೋದಿ ಗೌರ್ಮೆಂಟಿಗೆ ವಿರೋಧ ಮಾಡಬೇಕು, ನೀವು ಕಸ್ತೂರಿ ರಂಗನ್ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು. ತೀರ್ಥಹಳ್ಳಿಯಲ್ಲಿ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋದಲ್ಲ, ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡ. ಆಮೇಲೆ ನನಗೆ ಅವರ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋದು ಏನು, ಅವರು ಬ್ಯಾಟ್ರಿ ಅಂತ ನನಗೆ ಗೊತ್ತಾಗಲಿಲ್ಲ. ಅವರು ಒಂದು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಈ ರಾಷ್ಟ್ರದ ಹೆಮ್ಮೆ, ವಿರೋಧ ಪಕ್ಷದ ನಾಯಕರಾಗಿ ಸಂಸತ್ನಲ್ಲಿ, ಶಾಸನಸಭೆಯಲ್ಲಿ, ರಾಜ್ಯಸಭೆಯಲ್ಲಿ 9 ಸಾರಿ ಶಾಸಕರಾಗಿ, 2 ಬಾರಿ ಸಂಸತ್ತಿನಾಗಿ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಕೆಲಸ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಹುದ್ದೆಯನ್ನು ಹೊಂದಿರತಕ್ಕವರ ಮೇಲೆ ನಿನ್ನೆ ಅವರ ಸ್ಪಷ್ಟೀಕರಣ ನೋಡಿದೆ. ನಾನು ಖರ್ಗೆ ಅವ್ರ ಹೆಸರು ಹೇಳಿರಲಿಲ್ಲ ಅಂತ, ಅಂದರೆ ಯಾರೋ ಲಾಯರ್ ಹೇಳಿಕೊಟ್ಟಿರಬೇಕು, ಅಂದರೆ ಅವರ ಪೂರ್ಣ ಹೆಸರು ಹೇಳಲಿಲ್ಲ ಅಂತ. ಕರ್ನಾಟಕ ರಾಜ್ಯದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಖರ್ಗೆ ಅಂತ ನಾವು ಇಬ್ಬರಿಗೆ ಕರೆಯೋದು, ಒಬ್ಬರೇ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಾವು ಸಕ್ರಿಯ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರನ್ನ ಕರೀತಿದ್ದೆ. ಇನ್ನೇ ಆ ಖರ್ಗೆ ಬಗ್ಗೆ ಮಾತಾಡಿರೋದವರು, ನಾನು ಅವ್ರ ಹೆಸರು ತೆಗೆದುಕೊಳ್ಳಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ನಾ ಅವರೊಬ್ಬರೇ ಬುದ್ಧಿವಂತರು, ಉಳಿದವರೆಲ್ಲ ದಡ್ಡರು ಅಂತ ಅವರ ಯೋಚನೆ ಇರಬೇಕು. ಖಂಡಿತವಾಗೂ ಕೂಡ ಅವರ ಈ ಹೇಳಿಕೆಯನ್ನು ನಾವು ತೀರ್ಥಹಳ್ಳಿನಲ್ಲಿ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇನ್ನು ಬೃಹತ್ ಪ್ರತಿಭಟನೆಯನ್ನು ಇನ್ನೊಂದು 7-8 ದಿನದಲ್ಲಿ ನಾವು ಹಮ್ಕೊತಾ ಇದ್ದೀವಿ. ಅವ್ರ ವಿರುದ್ಧ ಅವರು ರಾಜೀನಾಮೆ ಕೊಡಬೇಕು, ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಆ ನಿಟ್ಟಿನಲ್ಲೇ ನಾವು ಸ್ಪೀಕರ್ಗೂ ಅರ್ಜಿ ಕೊಡ್ತೇವೆ, ಮತ್ತು ನಮ್ಮ ವಿಧಾನಸಭಾ ಸ್ಪೀಕರ್ಗೂ ಒಂದು ಅರ್ಜಿ ಕೊಡ್ತೇವೆ. ಕೋರ್ಟ್ನಲ್ಲೂ ಫೈಲ್ ಮಾಡ್ತೇವೆ, ಕೋರ್ಟ್ನಲ್ಲೂ ಕೂಡ ಮಾಡ್ತೇವೆ, ಡ್ಯಾಮೇಜ್ ಸೂಟ್ ಕೂಡ ನಾವು ಫೈಲ್ ಮಾಡ್ತೇವೆ. ಈ ರೀತಿ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದು ಎಲ್ಲೋ ಒಂದು ಕಡೆ ಅವರ BJP ಸಿದ್ಧಾಂತ, ಯಾಕೆಂದರೆ ಅವರ ಮನುಸ್ಮೃತಿ ಆಗ್ಬೋದು, ಚಿಂತನ ಗಂಗಾ ಆಗ್ಬೋದು, ಅಥವಾ ಕೃತಿ ಸಂಘ ರೂಪದರ್ಶನ ಆಗ್ಬೋದು, ಅವೆಲ್ಲವೂ ಕೂಡ ನಾನು ಕೂಡ ಓದ್ಕೊಂಡಿದ್ದೇನೆ. ಎಲ್ಲೂ ಕೂಡ ಆ ಇಡೀ ಅಷ್ಟು ಪುಸ್ತಕದಲ್ಲಿ ಜಾತಿ ವ್ಯವಸ್ಥೆಯನ್ನು ತೆಗಿಬೇಕು, ಅದಕ್ಕೆ ನಾವೊಂದು ಹೋರಾಟ ಮಾಡ್ತೀವಿ ಅಂತ ಕಾರ್ಯಕ್ರಮ ನಾನು ಇಲ್ಲೂ ನೋಡಲಿಲ್ಲ, ಯಾವ ಪುಟದಲ್ಲೂ ನೋಡಲಿಲ್ಲ. ಈ ಜಾತಿ ವ್ಯವಸ್ಥೆ ಏನಿದೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಮನಸ್ಥಿತಿನಲ್ಲಿ ಅವರದಿಲ್ಲ, ಅವ್ರ ಸಿದ್ಧಾಂತ ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಯ ಜನ, ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಯಾವುದೇ ಕಾರಣದಲ್ಲಿ ಜಾತಿ ಅಥವಾ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥ ಗುಣಗಳನ್ನು ನಾವು ಹೊಂದಿರಬಾರ್ದು. ಈ ದೇಶ ನಾವು ಎಲ್ಲರೂ ಒಟ್ಟಾಗಿ ಭಾಳ ಬದುಕಬೇಕು ಅಂತಿದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮನಸ್ಥಿತಿ BJP ಅದನ್ನು ಅವರು ಬಹಿರಂಗಪಡಿಸಿದ್ದಾರೆ. ಈ ಹಿಂದೆ ಕೂಡ ಅವರು ಚುನಾವಣೆಯಲ್ಲಿ ಈ ರೀತಿಯ ದ್ವಂದ್ವಗಳನ್ನೇ ಮಾಡ್ಕೊಂಡು ಬಂದಿರೋದು. ಹಿಂದೆ ಕೂಡ ಒಂದು ಆತ್ಮಹತ್ಯೆ ಪ್ರಕರಣನ ನಂದಿತಾ ಕೇಸಲ್ಲಿ ಅತ್ಯಾಚಾರ ಅಂತ ಹೇಳಿದರು. ಈ ಎಲ್ಲೂ ಕೂಡ ಅತ್ಯಾಚಾರ ಬರಲೇ ಇಲ್ಲ, ಪೋಸ್ಟ್ಮಾರ್ಟಮಲ್ಲಿ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಆದರೆ ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡಿ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದೆ. ಇದೇ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಡೆದಿತ್ತು. ಸುಳ್ಳುಗಳನ್ನು ಹೇಳಿಕೊಂಡು ಮಾಡ್ತಕ್ಕಂಥದ್ದು, ಮತ್ತು ಈ ರೀತಿ ಅವರ ಮಾತುಗಳು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅವರು ಪೊಲೀಸ್ ಇಲಾಖೆ ಮಿನಿಸ್ಟ್ರು, ಪೊಲೀಸ್ನವರೆಲ್ಲ ಏಂಜಲ್ ತಿಂದು ನಾಯಿ ಹಿಂಗೆ ಮಲಗಿರ್ತಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಅವ್ರು ಏನು BJP ಅದನ್ನು ಕನ್ಸಿಡರ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಯಾಕೆ 7 ಗಂಟೆ ಮೇಲೆ ಓಡಾಡಬೇಕು ಅಂತ ಹೇಳಿಕೆ ಕೊಟ್ಟರು. ಬೆಂಗಳೂರಿನಲ್ಲಿ ಒಂದು ಮರ್ಡರ್ ಕೇಸ್ ಆಯಿತು, ಅದರೊಳಗೆ ಇವರು ಹೋಮ್ ಮಿನಿಸ್ಟ್ರಾಗಿ ಗಲಭೆಗೆ ಕಾರಣ ಆಗಬಾರ್ದು,
ಸಮಾಧಾನ ಮಾಡಬೇಕು. ನಾರ್ಮಲಿ ನೀವು ಮಾಧ್ಯಮದ ಮಿತ್ರರು ಕೆಲವು ಸರಿ ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಗುಂಪು ಘರ್ಷಣೆ ಅಂತ ಬರುತ್ತೀರಿ. ಉದ್ದೇಶ ಕೋಮು ಗಲಭೆಗೆ ಪ್ರಚಾರ ಕೊಡಬಾರ್ದು ಅನ್ನೋ ಸದುದ್ದೇಶದಿಂದ ಆ ರೀತಿ ಆಗಬಾರ್ದು. ಇವರು ಚುಚ್ಚಿ ಚುಚ್ಚಿ ಸಾಯಿಸಿದ್ರು ಅಂತ ಹೇಳಿದರು ಅಂತ ಇವರು ಹೋಮ್ ಮಿನಿಸ್ಟ್ರಿ ಹೇಳಿಕೆ ಕೊಡೋದು ಅಂದರೆ ಇನ್ನೊಂದು 10 ಗಲಾಟೆ ಆಗಲಿ ಅಂತ ನನಗೆ ಅರ್ಥನೇ ಆಗದೆ ಇರತಕ್ಕಂಥ ಬಿ ಜೆ ಪಿಯ ಸಮೂಹ ಸನ್ನಿ ಅವ್ರದ್ದು ಏನಿದೆ ಅದು ನನಗೆ ಅರ್ಥ ಆಗ್ತಿಲ್ಲ. ಇವರು ಮಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ಎವಿಡೆನ್ಸ್ ಸಿಗದೇ ಇರತಕ್ಕಂಥ, ಯಾವುದೇ ರೆಕಾರ್ಡಿಂಗ್ ಸಿಗದೇ ಇರತಕ್ಕಂಥ, ಕಣ್ಣಲ್ಲಿ ನೋಡದೇ ಇರತಕ್ಕಂಥ ಘಟನೆ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡಿ. ಅದರ ಬಗ್ಗೆ ಇವ್ರದ್ದು ಮೌನ ಇದೆ. ಅಲ್ಲಿ ಹಿಂದೂ ವರ್ಸಸ್ ಹಿಂದೂ ನಡೀತಾ ಇದೆ. ದೇವರದೇ ಅದು ಅಲ್ಪಸಂಖ್ಯ ಹಿಂದೂ ವರ್ಸಸ್ ಮುಸ್ಲಿಮ್, ಹಿಂದೂ ವರ್ಸಸ್ ಕ್ರಿಶ್ಚಿಯನ್ ಆಗಿದ್ದಿದ್ರೆ ದೇಶಕ್ಕೆ ಹರಡಿಸ್ಬಿಡೋರು, ಮಣಿಪಾಲದ ಗಲಾಟೆನ ಇಡೀ ದೇಶಕ್ಕೆ ಹಬ್ಬಿಸ್ಬಿಡೋರು. ಈ ರೀತಿಯ ಇದು ಬಿ ಜೆ ಪಿಯ ಸಿದ್ಧಾಂತದ ಕುರುಹುಗಳು. ಆದ್ದರಿಂದ ನಾವು ಅವರ ಈ ಹೇಳಿಕೆಯನ್ನು ಖಂಡಿಸ್ತೇವೆ. ಇದ್ರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊತೇವೆ. ತೀರ್ಥಹಳ್ಳಿನಲ್ಲೇ ಹಮ್ಮಿಕೊತೇವೆ, ಅವ್ರ ವಿರುದ್ಧ ಹಮ್ಮಿಕೊತಾ ಇದ್ದೇವೆ. ಮತ್ತು ಅವ್ರ ಸದಸ್ಯತ್ವನ ಅವ್ರ ರಾಜೀನಾಮೆ ಕೊಡಬೇಕು ಗೌರವದಿಂದ. ಮತ್ತು ವಿಷಾದ ವ್ಯಕ್ತಪಡಿಸೋದಲ್ಲ, ಈ ಕ್ಷಮೆ ಡೈರೆಕ್ಟಾಗೆ ಕೇಳಬೇಕು. ವಿಷಾದ ಏನದು? ಎಸ್ಕೇಪಿಂಗ್ ಲಯಬಿಲಿಟಿ, ಎಸ್ಕೇಪ್ ಆಗೋವಂಥದ್ದು. ಕ್ಷಮೆ ಕೇಳೋದ್ರ ಜೊತೆ ಕ್ಷಮೆ ಕೇಳಿದ ತಕ್ಷಣ ಅಫೆನ್ಸ್ ಏನು ಹಿಂದಕ್ಕೆ ಹೋಗೋದಿಲ್ಲ, ಅದು ಇದ್ದೇ ಇದೆ. ಆದ್ದರಿಂದ ಅದನ್ನು ನಾವು ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ಇಲ್ಲದ್ರೆ ನಾವು ಅವರಿಗೆ ಕಂಪ್ಲೇಂಟ್ ಹಾಕ್ತೇವೆ, ಡಿಫಾಮೇಷನ್ನು ಮಾಡ್ತೇವೆ, ಡಿಫಾಮೇಟ್ರಿ ಪ್ರೈವೇಟ್ ಕಂಪ್ಲೇಂಟನ್ನು ಹಾಕ್ತೇವೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಅವರು ಪೊಲೀಸ್ ಠಾಣೆ ಮೂಲಕ ಒತ್ತಾಯ ಮಾಡ್ತೇವೆ. ಮಾಡದೇ ಇದ್ದರೆ ವಿ ವಿಲ್ ಫೈಲ್ ಎ ಪ್ರೈವೇಟ್ ಕಂಪ್ಲೇಂಟ್ ಅಗೇನ್ಸ್ಟ್ ದೆಮ್, ಅಗೇನ್ಸ್ಟ್ ಯು. ಆದ್ದರಿಂದ ಈ ಕಾರಣಕ್ಕಾಗಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ತಮ್ಮ ಅಭಿಪ್ರಾಯ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನಾವೆಲ್ಲ ಇದೀವಲ್ಲ ಸರ್, ನಾನು 45 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. 45 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. ಒಂದು ದಿನ ಯಾವುದೇ ಒಂದು ಜಾತಿಯ ವಿರುದ್ಧ, ಒಂದು ಧರ್ಮದ ವಿರುದ್ಧ, ಒಂದು ಭಾಷೆಯ ವಿರುದ್ಧ ಮಾತಾಡಿದಕ್ಕೆ ಒಂದು ಸೆಂಟೆನ್ಸ್ ಇರೋಕ್ಕೆ ಸಾಧ್ಯ ಇಲ್ಲ. 45 ವರ್ಷದಿಂದ ಇದ್ದೇನೆ. ಮಲೆನಾಡು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಲ್ಲ, ಇಡೀ ದೇಶದ ವ್ಯವಸ್ಥೆನೇ ನಾವೆಲ್ಲರೂ ಒಟ್ಟಾಗಿ ಹೋದರೆ ಈ ದೇಶ ಇರುತ್ತೆ. ಬಿ ಜೆ ಪಿ ಸಿದ್ಧಾಂತನೇ ಇದ್ದರೆ ಈ ದೇಶನೇ ಇನ್ನು 30 ದೇಶ ಆಗೋ ಚಾನ್ಸಸ್ ಇದೆ. ಇಫ್ ಮೋದಿ ಕಂಟಿನ್ಯೂಸ್ ಲೈಕ್ ದಿಸ್, ಈ ದೇಶ ಒಂದು ದೇಶ ಇರೋಕ್ಕೆ ಸಾಧ್ಯ ಇಲ್ಲ. ಕಲಿಸ್ತಾನದವ್ರು ಕೇಳ್ತಾ ಇದ್ದಾರೆ. ಕೂರ್ ಹೇಳಿ ಹೌದು. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಯಾವುದೇ ಪಕ್ಷ ಆಗಲಿ, ಜಾತಿಯನ್ನು ತೆಗೆ ಹಾಕಿ ಏನು ಮಾಡಿದ್ದಾರೆ? ಎಲ್ಲರಿಗೂ ಜಾತಿ ಬೇಕು, ನೀವು ಸೀಟ್ ಕೊಡುವ ಜಾತಿ, ಧರ್ಮ, ಎಲ್ಲ ಪಕ್ಷಗಳು, ಬಿ ಜೆ ಪಿ, ಪ್ರತಿಯೊಂದು ಪಕ್ಷನೂ ಅದೇ ಮಾಡ್ತಾರಲ್ಲ. ಅಂದರೆ ಮೂಲ ಉದ್ದೇಶ ಜಾತಿ ಇರಲೇಬೇಕು. ಇಲ್ಲ, ಹಿಪೋಕ್ರಸಿ ಅಲ್ಲ, ನಿಮ್ಮ ತಿಳುವಳಿಕೆಯೇ ತಪ್ಪಿದೆ, ನಿಮ್ಮ ತಿಳುವಳಿಕೆಯೇ ತಪ್ಪಿದೆ, ನಿಮ್ಮ ಅಧ್ಯಯನದ ಮಿಸ್ಟೇಕ್ಸ್ ಇದೆ. ನೋಡಿ, ನಾನು ಜಾತಿವಾದಿ ಅಲ್ಲ, ಆದರೆ ನೀವು ಹೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೇನೆ. ಈ ದೇಶದಲ್ಲಿ 3800 ಜಾತಿ ಇದ್ದಾವೆ, ಎಲ್ಲರೂ ಚುನಾವಣೆಯಲ್ಲಿ ಗೆಲ್ಲಬರೋಕ್ಕಾಗೋದಿಲ್ಲ. ಸಣ್ಣ ಸಮುದಾಯ ಇದೆ, ಅವರಿಗೆ ಅವಕಾಶ ನೀಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅಂಥ ಸಮುದಾಯಕ್ಕೆ ಮೇಲೆತ್ತುವ ಕೆಲಸವನ್ನು ನೀವು ಜಾತಿ ಅಂತ ಕೇಳಿದರೆ ಅದಕ್ಕೆ ನನ್ನ ವಿರೋಧ ಇದೆ. ಸಿ, ಬಹುಸಂಖ್ಯಾತರು, ನಾವು ಬಹುಸಂಖ್ಯಾತರು ತ್ಯಾಗ ಮಾಡಬೇಕು. ಏನು ಅಲ್ಪಸಂಖ್ಯಾತರು ಇದ್ದಾರೆ, ಏನು ಸಣ್ಣ ಸಮುದಾಯ ಇದೆ, ಯಾರಿಗೆ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಅವಕಾಶ ನಿರ್ಮಾಣ ಕೊಟ್ಟಿಲ್ಲ, ಖಂಡಿತ ಅವರಿಗೆ ಅವಕಾಶ ಕೊಡಬೇಕು. ಅದು ಜಾತಿವಾದ ಅಲ್ಲ. ಸಿ, ನೀವು ಹಾಗಾದರೆ ಯು ಹ್ಯಾವ್ ನಾಟ್ ರೆಡ್ ಗಾಂಧಿ ಪ್ರಾಪರ್ಲಿ. ಸಿ, ಗಾಂಧಿಯ ತೀರ್ಮಾನ, ಅದಕ್ಕೆ ಇವತ್ತು ರಿಸರ್ವೇಷನ್ ಅಂಬೇಡ್ಕರ್ ಮತ್ತು ಗಾಂಧಿ ಇವರಿಬ್ಬರು ಇಲ್ಲದೇ ಇದ್ದಿದ್ರೆ ಈ ದೇಶ ನನಗೆ ಒಂದು ಉದಾಹರಣೆ ಕೊಡಿ ಸರ್. ನೀವು ಆರ್ ಎಸ್ ಎಸ್ಸಿಂದ ಮತ್ತು ನಿಮ್ಮ ಬಿ ಜೆ ಪಿಯವರು
ರಿಸರ್ವೇಷನ್ ಪರವಾಗಿ ಹೋರಾಟ ಮಾಡಿದ್ದು ಪ್ರೀ ಇಂಡಿಪೆಂಡೆನ್ಸ್ ಡೇಸ್ ಆರ್ ಆಫ್ಟರ್ ಇಂಡಿಪೆಂಡೆನ್ಸ್ ಡೇ? ಒಂದು ನನಗೆ ಇನ್ಸಿಡೆಂಟ್ ಕೊಡಿ ಸರ್. ಯು ಗಿವ್ ದಿ ಸಿಂಗಲ್ ಎಕ್ಸಾಂಪಲ್. ನೀವು ಗಾಂಧಿದು ಅಂಬೇಡ್ಕರ್ದು ನಿಮಗೆ ಇಡೀ ದಿನ ಕೂತ್ಕೊಂಡು ಹೇಳೋ ಅಷ್ಟು ನನ್ನ ಹತ್ರ ಸಾಹಿತ್ಯ ಇದೆ, ಅವರೇನು ಪ್ರಯತ್ನ ಮಾಡಿದ್ದಾರೆ ಅಂತ. ಯು ಗಿವ್ ಮಿ ದಿ ಇನ್ಸಿಡೆಂಟ್. ಸೀನ್ ಬಿ ಜೆ ಪಿ ಅವರು ನನಗೆ ಗೊತ್ತಿಲ್ಲ, ನೀವು ಹೇಳ ನಾನು ಹೇಳಿ ಹೌದ್ರಿ, ಅವಕಾಶ ನಿರ್ಮಾಣ ಕೊಡಬೇಕು. ಈಗ ನಾವು 10 ಜನ ಕರೀತಾರೆ, 10 ಜನ ನೋಡಿ, ಈಗ ಅವಕಾಶ ನಿರ್ಮಾಣ ಮಾಡ್ಕೊಡೋದಕ್ಕೆ ಇವತ್ತೇನಾದ್ರು ರಿಸರ್ವೇಷನ್ ಇರ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಫಾರ್ ಯುವರ್ ಇನ್ಫಾರ್ಮೇಷನ್. ನೀವು ಕೇಳಬಾರ್ದು ಅಂತ ಹೇಳಿದ್ರಲ್ಲ, ಇವತ್ತು ರಿಸರ್ವೇಷನ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ರಿಸರ್ವೇಷನ್ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಬರೀ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು 3 ಜನ ಮಾತ್ರ ಅಧಿಕಾರದಲ್ಲಿ ಇರ್ತಿದ್ರು, ಉಳಿದವ್ರು ಯಾರಿಗೂ ಅಧಿಕಾರನೇ ಸಿಗ್ತಿರಲ್ಲ. ಏನು ಮಾತಾಡ್ತೀರ ನೀವು, ಏನು ಮಾತಾಡ್ತೀರ ನೀವು? ಇವತ್ತೇನಾದ್ರು 1978 ದೇವರಾಜ ಅರಸು ರಿಸರ್ವೇಷನ್ ತರದೇ ಇದ್ದರೆ ಒಂದು ಹಿಂದಿನ ವರದವ್ರಿಗೆ ಒಬ್ಬನ ಸಬ್ ಇನ್ಸ್ಪೆಕ್ಟರ್ ನೋಡೋಕ್ಕಾಗ್ತಿರ್ಲಿಲ್ಲ ನಿಮಗೆ. ಸಿ ಇಟ್ ನೀಡ್ಸ್ ನೋಡಿ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ 25ನೇ ವರ್ಷ ಅವರು ಅಸೆಂಬ್ಲಿಯಲ್ಲಿ ಇರೋದು, ಬಾಯಿ ತಪ್ಪು ಹೇಳೋಕ್ಕೆ 3ನೇ ಕ್ಲಾಸ್ ಮಗುನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ, ಪಿ ಎಸ್ ಸಿ ಚೇರ್ಮನ್ ಆಗಿದ್ದಾರೆ, ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ. ಸರಿ, ಅದೇ ಭಾಷಣದಲ್ಲಿ ಹೇಳ್ಬೋದಿತ್ತಲ್ಲ ಖರ್ಗೆ ಹೆಸರು ತಪ್ಪು ಮಾಡಿದೆ ಅಂತ ಹೇಳ್ಬೋದಾಗಿತ್ತು. ಸರಿ, ಖರ್ಗೆ ಹೆಸರು ತಪ್ಪು ಹೇಳಿದರು, ಖಂಡ್ರೆ ಅವ್ರಿಗೆ ಹೇಳಿದ ತಪ್ಪ ಸರಿನಾ? ನಾ ಹೇಳೋದು ಬರೀ ಜಾತಿ ಒಂದೇ ಇಲ್ಲ, ಕಲರ್ ಡಿಸ್ಕ್ರಿಮಿನೇಷನ್ ಇದೆಯಲ್ಲ. ಸಿ, ಈ ಪ್ರಪಂಚದಲ್ಲಿ ಗಾಂಧಿ ಯಾವ ಕಲರು, ಮಾರ್ಟಿನ್ ಲೂಥರ್ ಯಾವ ಕಲರು, ನೆಲ್ಸನ್ ಮಂಡೇಲಾ ಯಾವ ಕಲರು, ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಬ್ಬ ಶಾಸಕರಾಗಿ ಎಲ್ಲ ಜಾತಿನೂ ಒಟ್ಟಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳೋದು ಮಾತ್ರ ಅದನ್ನು ಬಿಟ್ಬಿಟ್ಟು ಕಲರ್ ಡಿಸ್ಕ್ರಿಮಿನೇಷನ್ ಈಸ್ ಆಲ್ಸೋ ಎನ್ ಅಫೆನ್ಸ್. ನೀವು ಮಾಧ್ಯಮದ ಮಿತ್ರರು, ಇಟ್ ಇಸ್ ಎನ್ ಅಫೆನ್ಸ್. ಒಬ್ಬ ವ್ಯಕ್ತಿಯನ್ನು ಕಲರ್ನ ಆಧಾರದ ಮೇಲೆ ನೀವು ನಿಕೃಷ್ಟವಾಗಿ ಅಪಹಾಸ್ಯ ಮಾಡ್ತಕ್ಕಂಥದ್ದು ಇಟ್ ಇಸ್ ಎನ್ ಅಫೆನ್ಸ್ ಅಂಡರ್ IPC. ಇಟ್ ಇಸ್ ಎನ್ ಅಫೆನ್ಸ್ ಅಂಡರ್ IPC ಸರ್. ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ, ಕಲರ್ ಡಿಸ್ಕ್ರಿಮಿನೇಷನ್ ಮೇಲೆ ನೀವು ಅಪಹಾಸ್ಯ ಮಾಡೋದಿದೆಯಲ್ಲ. ಸಿ, ಅವ್ರು ಅಪಹಾಸ್ಯ ಮಾಡಿರೋದು ಅದು ಖರ್ಗೆಗಾದ್ರೇನು, ಖಂಡ್ರೆಗಾದ್ರೇನು, ಯಾರಿಗಾದ್ರೂ, ನನಗಾದ್ರೇನು, ಇನ್ನೊಬ್ಬರಿಗಾದ್ರೇನು. ನಾನು ಹೇಳೋದು ಈಗ ನಮ್ಮ KPCC ಅಧ್ಯಕ್ಷರು ಒಂದು ಕರೆಕ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ, ನೀವೆಲ್ಲರೂ ಮನಸ್ಸು ಮಾಡಿ ತಗೊಂಡೋಗಿ ಆಸ್ಪತ್ರೆ ಸೇರಿಸೋದು ಒಳ್ಳೆಯದು. ಸಿ, ಏನು ಅರ್ಥ ಇದೆ ರೀ ಈಗ ನಾನು ಹೇಳಿದೆ, ಅದರೊಳಗೆ ಏನಾದ್ರು ಅರ್ಥ ಇದೆಯಾ? ಅದರೊಳಗೆ ಅರ್ಥಿ ಮಾತಾಡೋ ಸರಿ ಅಂತ ಸಮರ್ಥನೆ ಮಾಡೋಕ್ಕೆ ಸಾಧ್ಯನಾ ಏನಾದರೂ? ಸರಿ, BJP ಸಮರ್ಥನೆ ಮಾಡ್ತಾರೆ ಅದನ್ನು? BJPಯಿಂದ ಮಿನಿಸ್ಟರ್ ಯಾರು ಆಗಲಿಲ್ವಾ ಉತ್ತರ ಕರ್ನಾಟಕದವರು? ನಾನು ಹೇಳಿ ಹಾಗಲ್ಲ, ಅಲ್ಲ ಇವರು ಅದನ್ನು ವಿರೋಧ. ಸಿ, ಅದನ್ನು ಇವ್ರು ಏನು ಸಮರ್ಥನೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇರೋದು. ಏನು ಮಾತಾಡ್ತಾರೆ ಅವರು? ಅರ್ಥಿಯೆಲ್ಲ ಮಾತಾಡೋದು, ಒಬ್ಬ ಶಾಸಕರಾಗಿ 25 ವರ್ಷದ ಅನುಭವ ಇದ್ದು ಈ ರೀತಿ ಮಾತಾಡ್ತಕ್ಕ ನನ್ನ ಲೆಕ್ಕದಲ್ಲಿ ಜಾತಿ ಹಣದ ಮೂಲಕ ಅವ್ರು ಗೆದ್ದು ಬರ್ತಾ ಇದ್ದಾರೆ ಬಿಟ್ಟರೆ ಅವರಿಗೆ ಸಾಮರ್ಥ್ಯದ ಮೇಲೆ ಬಂದಿದ್ದಲ್ಲ ಅದು. ಹಣ ಮತ್ತು ಜಾತಿ ಬೆಂಬಲದ ಮೇಲೆ ಕೋಮು ಗಲಭೆ, ಜಾತಿಗೆಂದರೆ ಕೋಮು ಗಲಭೆ ಸೃಷ್ಟಿ ಮಾಡಿಕೊಂಡು ಗೆದ್ದು ಬರ್ತಾ ಇದ್ದಾರೆ ಬಿಟ್ಟರೆ ಅರ್ಹತೆ ಇದ್ದು ಗೆದ್ದು ಬಂದವರಲ್ಲ. ಈ ನಮ್ಮಲ್ಲಿ ಆಲೇಕಣೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಈ ಕೋಣನ ಕಟ್ತಾರೆ ಕಬ್ಬಿನಲ್ಲಿ ತೆಗೆಯೋಕ್ಕೆ, ಅವು ಒಂದು 4 ಗಂಟೆ 5 ಗಂಟೆ ಕಟ್ಬಿಡ್ತಾರೆ, ಹೀಗೆ ತಿರುಗ್ತಾ ಇದ್ದಿದ್ದಷ್ಟೇ, ಈ ತಲೆಗೇನು ಹೋಗೇ ಇಲ್ಲ. ಈ ರೀತಿ ಮಾತಾಡ್ತಕ್ಕಂಥದ್ದು ಎಷ್ಟು ಅಪರಾಧ ಅನ್ನೋದು ಅವ್ರ ತಲೆಗೆ ಹೋಗಿಲ್ವ ಅಂತ ನನಗಿನ್ನು ಅರ್ಥ ಆಗ್ತಾ ಇಲ್ಲ. ನನಗೆ ಎಲ್ಲೋ ಒಂದು ಕಡೆ ತೀರ್ಥಳ್ಳಿಗೆ ಅಪಮಾನ, ಇವರು ಶಾಸಕರಿಗೆ ಆಯ್ಕೆ ಆಗಿರೋದು, ಇವ್ರನ್ನ BJPಯವರು ಅವ್ರನ್ನ ಆಯ್ಕೆ ಮಾಡಿ ಕರೆಕ್ಟಾಗಿ ಒಂದು ಹೋಮ್ ಮಿನಿಸ್ಟರ್ ಕೊಟ್ಟಿರೋದು ತೀರ್ಥಳ್ಳಿ ಕ್ಷೇತ್ರಕ್ಕೆ ಒಂದು ಕಳಂಕ ಅಂತ ನನಿಸಿ. ಅಲ್ಲಿ ಗೋಪಾಲ್ಗೌಡರು, ಅನಂತಮೂರ್ತಿ, ಕುವೆಂಪು, ತೇಜಸ್ವಿ, AR ಬದ್ರಿನಾರಾಯಣ
ಎಲ್ಲ ಡಿ ಬಿ ಚಂದ್ರೇಗೌಡರು ಎಲ್ಲ ಒಳ್ಳೊಳ್ಳೆಯ ಸಂಸದೀಯ ಪಟುಗಳೇ ಗೆದ್ದು ಬಂದಿರತಕ್ಕಂಥ ಕ್ಷೇತ್ರ. ಇವರು ನಾಲ್ಕು ಸರಿ ಆದರೂ ಪಾಠ ಕಲಿದಿದ್ರೆ ನಿಮ್ಗೆ ಹಾಗೆ ಅನಿಸಿಲ್ವಾ? ಅನಿಸಿದೆಯಾ? ಮತ್ತು ಅದನ್ನು ನೀವೇ ಹೇಳಿ. ನಾವು ಡಿಮ್ಯಾಂಡ್ ಮಾಡ್ತೀವಿ, ನಾವು ಡಿಮ್ಯಾಂಡ್ ಮಾಡ್ತೀವಿ. ಅಂದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮೇಲೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ, ಅವರ ಶಾಸಕತ್ವದ ಒಂದು ಸದಸ್ಯತ್ವದ ಅನರ್ಹತೆ ಕಾಡುತ್ತೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ. ಅದನ್ನು ಇನ್ನೂ ಒಂದು ಸರಿ ಓದಿ ನೋಡಿ, ಐ ವಿಲ್ ಗಿವ್ ದಿ ರೆಪ್ರೆಸೆಂಟೇಷನ್. ಅವರ ಅನರ್ಹತೆನ ರೇಸ್ ಅಲ್ಲ, ನಾವು ಕಸ್ತೂರಿ ರಂಗನ್ ವರದಿಯನ್ನು ನೂರಕ್ಕೆ ನೂರು ವಿರೋಧ ಮಾಡೋರು, ನೂರಕ್ಕೆ ನೂರು ವಿರೋಧ ಮಾಡೋರು. ಸರಿ, ನಾನು ಕಸ್ತೂರಿ ರಂಗನ್ ವರದಿ ಅಂತಲ್ಲ, ಈ ದೇಶದಲ್ಲಿ ಯಾರ್ಯಾರು ಬಡವರಿದ್ದಾರೆ, ಆ ಬಡವರಿಗೆ ಎಲ್ಲ ಮನೆ ಕಟ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜಾಗಗಳನ್ನು ಹೊರಗೆ ಹಾಕ್ತಕ್ಕಂಥ ಯಾವುದೇ ಸರ್ಕಾರ ಇದ್ದರೂ ಅದ್ರ ವಿರುದ್ಧ ನಾನಿದ್ದೇನೆ, ಯಾವುದೇ ಸರ್ಕಾರ ಇರಲಿ. ಸಿ, ಇಲ್ಲಿ ಹುಟ್ಟಿದ್ದಾರೆ, ಆಕಾಶದಲ್ಲಿ ಮನೆ ಕಟ್ಟೋಕ್ಕಾಗಲ್ಲ, ನೀರಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಎಲ್ಲರೂ ಎಲ್ಲರ ಹತ್ರನೂ ಖಾಸಗಿ ಜಮೀನಿಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಸೈಟ್ ಸಿಗಲ್ಲ, ಸರ್ಕಾರಿ ಜಾಗದಲ್ಲೇ ಮನೆ ಕಟ್ಟೋದು. ಅದು ಫಾರೆಸ್ಟ್ ಆದರೆ ಏನು, ರೆವಿನ್ಯೂ ಆದರೆ ಏನು, ನೀವು ಅವ್ರನ್ನ ಓಡಿಸಿದ್ರೆ ಹೋಗದೆ ಎಲ್ಲಿಗೆ? ಸಿ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾನೂನು ತಿದ್ದುಪಡಿನ ತರಬೇಕು. ಯಾರು ಹೌಸ್ಲೆಸ್ ಇದ್ದಾರೆ, ಯಾರು ವಸತಿಹೀನರಿದ್ದಾರೆ ಮತ್ತು ನಿವೇಶನ ರಹಿತರಿದ್ದಾರೆ, ಅವ್ರಿಗೆ ಫಾರೆಸ್ಟ್ ಲ್ಯಾಂಡಲ್ಲಾರು ಅಕಮೆಂಟ್ ಮಾಡಬೇಕು, ಯಾವುದ್ರೊಳಗಾರು ಅಕಮೆಂಟ್ ಮಾಡಬೇಕು. ಈ ದೇಶದಲ್ಲಿ ಹುಟ್ಟಿದಾರಲ್ವಾ? ದೇಶ ಅಂದರೆ ಯಾರು, ಬರೀ ಮಣ್ಣು ಗಾಳಿ ನೀರು ಮಾತ್ರನಾ? ಮನುಷ್ಯ ಅಲ್ವಾ? ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಅವನಿಗೆ ಸೈಟ್ ಇಲ್ಲ, ಅವನಿಗೆ ಮನೆ ಇಲ್ಲ, ವಾಸಕ್ಕೆ ಮನೆ ಇಲ್ಲ, ದೇಶ ಕಟ್ಕೊಂಡು ಏನು ಮಾಡಬೇಕು? ಎಲ್ಲ ಒಂದು ಕಡೆ ಅದು ಒಂದು ಹಕ್ಕಲ್ಲ, ಬದುಕು ಹಾಕಂತಾನೆ, ಹಸಿವಿ ಇತ್ತಾನೆ ಅದು. ಅಷ್ಟೇ ಸರ್, ಇನ್ನೇನಾದ್ರು? ಥ್ಯಾಂಕ್ ಯು. ಹಾಂ ಹೇಳಿ. ವರಿಷ್ಠರೆಲ್ಲ ಕುತ್ಕೊಂಡು ಸರಿ ಮಾಡ್ತಾರೆ. ನೋಡಿ, ಈಗ ನಾನು ವಲಸಿಗನೆ ಆ ಲೆಕ್ಕದಲ್ಲಿ, ನಾನು ಸೋಷಲಿಸ್ಟ್ ಪಾರ್ಟಿಯಿಂದ ಬಂದವನು, ಇಸಿದ್ದ ಅಂತ ಒಪ್ಕೊಂಡವನು, ಮೂಲ ವಲಸಿಗ ಅಂತೇನಿಲ್ಲ. ಬೊಮ್ಮಯ್ಯ ಏನು, ಬೊಮ್ಮಯ್ಯ ದಳದಿಂದ ಬಂದು ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಆದವರು. ಅಲ್ಲಿರೋರು 80% ಬಿ ಜೆ ಪಿಲಿ ಇರೋರು, ಅವರೇನು ಮೂಲ ಜನಸಂಘದವರಲ್ಲ, ದಳದಿಂದ ಬಂದವರೇ ಇರೋದಲ್ಲಿ. ಅಲ್ಲ, ನಾನು ಹೇಳಿದ್ದು ಅದು ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ ಅಂತ ನಾನು ಹೇಳಿದ್ದು. ಏನೇಳಿ? ಹಾಂ, ಸೋಷಲಿಸ್ಟ್ ಪಾರ್ಟಿಯಿಂದ. ಹೌದು ಹೌದು. ನೋಡಿ, ಕ್ಲೈಮ್ ಮಾಡೋದು ಯಾರದ್ದು ತಪ್ಪಲ್ಲ, ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕ್ಲೈಮ್ ಮಾಡೋದಕ್ಕೆ ಅವ್ರದ್ದೇ ಆದ ಒಂದು ಹಕ್ಕಿದೆ. ವ್ಯವಸ್ಥೆ ನೋಡಿ ಅಕಮೆಂಟ್ ಮಾಡ್ತಾರೆ, ಎಲ್ರಿಗೂ ಮಾಡೋದು ಕಷ್ಟ ಆಗ್ಬೋದು, ಅದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ನಾನು ಮಂತ್ರಿ ಆಗಿದ್ದೆ, 15ನೇ ತಾರೀಕು ಅವರು ಜೂನ್ 15ಕ್ಕೆ ಪ್ರೆಸ್ ಮೀಟ್ ಮಾಡಿ ರೀಶಫಲ್ ಮಾಡ್ತೀವಿ ಅಂತ ಹೇಳಿದರು, 19ಕ್ಕೆ ರೀಶಫಲ್ ಮಾಡ್ತೀವಿ ಅಂದರು. ನಾನು 16ನೇ ತಾರೀಕೇ ನಾನು ರೆಸಿಗ್ನೇಷನ್ ಕೊಟ್ಟೆ, ನನಗೆ ಕೊಡಿ ಅಂತ ಯಾರು ಹೇಳಲಿಲ್ಲ. ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ ನನಗೆ. 14ನೇ ತಾರೀಕು ವಾಲಂಟಿಯರ್ ಕೊಟ್ಟೆ. ಏಕೆಂದರೆ ಈ ದೇಶದಲ್ಲಿ ತುಂಬ ಜಾತಿ ಇದ್ದಾವೆ, ತುಂಬ ಧರ್ಮ ಇದ್ದಾವೆ, 31 ಜಿಲ್ಲೆಗಳಿದೆ, ಎಲ್ರಿಗೂ ಅಕಮೊಡೇಟ್ ಮಾಡೋದು ಯಾವ ಚೀಫ್ ಮಿನಿಸ್ಟ್ರಿಗೂ ಆಗಲ್ಲ. ಸಿ, ವಿ ಹ್ಯಾವ್ ಟು ಅಕಮೊಡೇಟ್.